ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವಿದ್ವಾನ್ ಶ್ರೀ ಪಳನಿ ಸುಬ್ರಹ್ಮಣ್ಯ ಪಿಳ್ಳೈ ಅವರ ನೆನಪಿನಲ್ಲಿ ಲಯವಾದ್ಯೋತ್ಸವ ಕಾರ್ಯಕ್ರಮಗಳು ಬೆಳಗಿನಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದರಲ್ಲಿ ನನಗೂ ನನ್ನ ಶಿಷ್ಯರುಗಳಿಗೂ ಒಂದು ಅವಕಾಶ ಕೊಟ್ಟಿರೋದು ತುಂಬ ಸಂತೋಷವಾದ ಒಂದು ವಿಷಯ. ಗಡ ತಯಾರಿ ಮಾಡುವ ಕಲಾವಿದರಿಗೂ ಗಡ ನುಡಿಸುವ ಕಲಾವಿದರಿಗೂ ಮಧ್ಯ ಇರೋ ಸಂಬಂಧ, ಅದರಿಂದ ಬಂದಿರುವ ನುಡಿಸುವ ಶೈಲಿ, ಮತ್ತು ಮಾನ ಮದುರೈ ಘಟ ನಮ್ಮ ಸಂಗೀತದಲ್ಲಿ ಯಾವ ಸ್ಥಾನದಲ್ಲಿ ಇದೆ ಎನ್ನುವ ಬಗ್ಗೆ ನನ್ನ ಅನುಭವಗಳಿಂದ ತಿಳಿದುಕೊಂಡ ವಿಷಯಗಳು, ಮತ್ತು ನನ್ನ ಗುರುಗಳ ಮೂಲಕ ಗೊತ್ತಿರುವ ವಿಷಯಗಳು ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಸೌಂಡ್ ನಾಯ್ಸ್ ನಾದ ಅಂದರೆ ಏನು? ಒಬ್ಬರು ಸಂಗೀತ ಇನ್ನೊಬ್ಬರಿಗೆ ಹಿಂಸೆ ಅನ್ನುತ್ತಾರೆ. ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅಂತ ಹೇಳಬಹುದು. ನಾದವನ್ನು ಆ ಥರ ಹೇಳೋಕ್ಕೆ ಸಾಧ್ಯವಿಲ್ಲ. ನಾದದ ಅನುಭವನೇ ಬೇರೆ. ಸುಮ್ಮನೆ ಶ್ರುತಿ ಹಾಕಿದರೆ ನಮ್ಮ ಮನಸ್ಸು ಅದರ ಜೊತೆಗೆ ಸೇರಿ ಶಾಂತಿಯನ್ನು ಕೊಡುತ್ತೆ. ಅದೇ ಒಂದು ಆನಂದ. ಆ ರೀತಿ ಒಳ್ಳೆ ನಾದ ಇರೋ ತಂಬೂರಿ, ವೀಣೆ, ಮೃದಂಗ, ಘಟ ಅಂತ ಯಾವ ವಾದ್ಯ ಕೇಳಿದ್ರೂ ಸಂತೋಷವನ್ನೇ ಕೊಡುತ್ತೆ. ಒಂದು ಮ್ಯೂಸಿಕ್ ಶಾಪ್ಗೆ ಹೋಗಿ ವೀಣೆ ಬೇಕು ಅಂತ ಕೇಳುವಾಗ ಯಾವುದು ಬೇಕು, ಮೈಸೂರು ವೀಣೆನ, ತಂಜಾವೂರು ವೀಣೆನ ಅಂತ ಕೇಳ್ತಾರೆ. ಒಂದು ಊರಿನ ಹೆಸರು ಸೇರಿ ಕೇಳ್ತಾರೆ. ಈಗ ನಾವು ಹೇಳ್ತೀವಿ ಮೈಸೂರು ಮಲ್ಲಿಗೆ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕ್, ಮೈಸೂರು ಮಸಾಲೆ ದೋಸೆ ಅಂತೆಲ್ಲ ಹೇಳ್ತೀವಿ. ಅದು ಒಂದು ದೊಡ್ಡ ಪಟ್ಟಿಯಾಗಿಬಿಡುತ್ತೆ. ಮೈಸೂರಿನ ವಿಶೇಷವಾದ ಬಗ್ಗೆ ಹೇಳಬೇಕಾದ್ರೆ ಅದು ಒಂದು ದೊಡ್ಡದಾಗಿಬಿಡುತ್ತೆ. ಎಲ್ಲ ನೋಡೋಕ್ಕೆ ಒಂದೇ ಥರ ಇದ್ದರೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದರಿಂದ ಈ ಥರ ಊರಿನ ಹೆಸರು ಸೇರಿ ಹೇಳ್ತಾರ, ಅಥವಾ ಅದನ್ನು ತಯಾರಿ ಮಾಡುವ ಕಲಾವಿದರಿಂದ ಬಂದಿದೆಯಾ, ಆ ಊರಿನಲ್ಲಿ ತಯಾರಿ ಮಾಡೋದಕ್ಕೆ ಬೇಕಾಗಿರುವ ವಸ್ತುಗಳಿಂದ ಆ ಊರಿನ ಹೆಸರು ಬಂದಿದೆಯಾ, ಅಥವಾ ನುಡಿಸುವ ಕಲಾವಿದರುಗಳು ಆ ಊರಿನವರಾಗಿ ಇದ್ದಾರಾ. ಈ ಮೂರು ವಿಷಯಗಳು ತುಂಬ ಮುಖ್ಯವಾದ ಅಂಶಗಳು ಎಂದರೆ ತಪ್ಪಿಲ್ಲ. ತಯಾರಿ ಮಾಡುವ ಕಲಾವಿದರು, ನುಡಿಸುವ ಕಲಾವಿದರು ಮತ್ತು ಆ ಊರಿನ ವಿಶೇಷ ಎಂದು ಮೂರು ಸೇರಿದೆ ಅಂತ ದೃಢವಾಗಿ ಹೇಳಬಹುದು. ತಯಾರಿಸುವವರು ತಮ್ಮ ಜ್ಞಾನವನ್ನು ಬಳಸಿ ಒಳ್ಳೆ ನಾದವುಳ್ಳ ವಾದ್ಯವನ್ನು ತಯಾರಿಸ್ತಾರೆ. ಕಲಾವಿದರು ತಮ್ಮ ಸಾಧನೆಯಿಂದ ಆ ನಾದವನ್ನು ಹೊರ ತರುವ ಪ್ರಯತ್ನವನ್ನು ಮಾಡುತ್ತಾರೆ. ತಯಾರಿಗರು ಹಾಗೂ ಕಲಾವಿದರು ಈ ಇಬ್ಬರ ಸಾಧನೆಯಿಂದ ಸೃಷ್ಟಿಯಾಗುವುದೇ ಒಳ್ಳೆ ಸಂಗೀತ. ಮಡಿಕೆ ವಾದ್ಯವನ್ನು ಭಾರತದಲ್ಲಿ ಎಷ್ಟೋ ಕಡೆ ತಯಾರಿಸ್ತಾ ಇದ್ದಾರೆ. ಅದರಲ್ಲಿ ಗಡವಾದ್ಯವನ್ನು ದೇವನಹಳ್ಳಿ, ಚೆನ್ನೈ, ಮಾನ ಮದುರೈ ಈ ಮೂರು ಪ್ರದೇಶಗಳಲ್ಲಿ ಮಾಡುತ್ತಾರೆ. ಈಗ ದೇವನಹಳ್ಳಿ ಗಡ ಅನ್ನೋದು ಎರಡೇ ಭಾಗ ಇದೆ ಅಂತ ಹೇಳಬಹುದು. ಬಾಯಿ ಭಾಗ, ಆಮೇಲೆ ಒಂದು ಹೊಟ್ಟೆ ಭಾಗ. ಈ ಮಾನ ಮದುರೈ ಗಡ ನೋಡಿದ್ರೆ ಆ ಬಾಯಿ ಮತ್ತು ಈ ನೆಕ್ ಪೋರ್ಷನ್, ಆಮೇಲೆ ಹೊಟ್ಟೆ ಪೋರ್ಷನ್ ಅಂತ ಮೂರು ಭಾಗಗಳು ಇದೆ. ಚೆನ್ನೈ ಗಡ ನೋಡಿದ್ರೆ ಬರೀ ಮಡಿಕೆ ಥರನೇ ಇರುತ್ತೆ, ಆರ್ಡಿನರಿ ಮಡಿಕೆ ಥರ ಇರುತ್ತೆ. ಸೊ ಈ ರೀತಿ ಇರೋದರಿಂದ ಈ ವಾದ್ಯಗಳಲ್ಲಿ ನುಡಿಸೋ ಒಂದು ಶೈಲಿ ಬೇರೆ ಆಗುತ್ತೆ. ಈಗ ನೋಡಿ, ಈ ಮಾನ ಮದುರೈ ಘಟದಲ್ಲಿ ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. ಇದು ಬರೀ ಗುಮಿಕಿ ಅನ್ನೋ ಸೇರಿಸ್ತಾನೇ ಇಲ್ಲ. ಆಮೇಲೆ ಗುಮಿಕಿ ಸ್ವಲ್ಪ ಸೇರಿಸಿದ್ರೆ, ಏನು ಪ್ರೆಷರೇ ಹಾಕಿಲ್ಲ, ಆ ಥರ ಸೇರಿಸಿದ್ರೆ ಹೇಗಿರುತ್ತೆ? ಈಗ ಗುಮಿಕಿಯನ್ನ ಈ ಬಾಯನ್ನ ಹೊಟ್ಟೆಗೆ ಹಾಕಿ ಹೊರಗೆ ತಂದರೆ ಒಂದು ನಾದ ಬರುತ್ತೆ. ಈ ಥರ ಒಂದು ಗುಮಿಕಿ ಇದೆ. ಆಮೇಲೆ
ಈ ಥರ ಒಂದು ಮೂರು ತರಹ ಗುಮುಗಿ ನುಡಿಸ್ಕೋದು. ಆಮೇಲೆ ಇದಕ್ಕೆ ಒಂದು ಈ ಗರವಾದ್ಯಕ್ಕೆ ಒಂದು ಜೀವನವಾಗಿ ಒಂದು ಸೊಲ್ಕಟ್ಟು ಅಷ್ಟೊಂದು ಸ್ಪೀಡ್ ಯಾರು ಮೃದಂಗ ಕಲಾವಿದರು ಏನು ನುಡಿಸಿದ್ರು ಇದನ್ನ ಕೈಗೆ ಬಂದ್ಬಿಟ್ರೆ ಅದನ್ನ ಸುಗಾನೇ ಸಪರೇಟ್ ಅಂತ ಹೇಳಿ ಇದೇ ತರಗಿಡು ಅನ್ನೋದನ್ನೇ ಕೈಯಲ್ಲಿ ಏನೇನು ನೋಡಿಸ್ತೀವೋ ಅದನ್ನೇ ರೆಪ್ಲಿಕಾವಾಗಿ ಇಲ್ಲಿಯೂ ನೋಡಿಸ್ಬೋದು. ಅದೇ ಇದನ್ನ ಒಂದು ಫಿಂಗರಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಆ ಡಿ ಸೇಮ್, ಗುಂ ಗುಂ ಸೇಮ್, ಟಿ ಟ ಸೇಮ್, ಗುಂ ನ. ಸೊ ಇಲ್ಲಿ ನಾಲ್ಕು, ಇಲ್ಲಿ ನಾಲ್ಕು. ಏಟ್ ಪ್ಲೇಸಸ್ ಗೊತ್ತಾಗ್ಬಿಟ್ರೆ ಅಂತ ಅನ್ಕೊಂಡಿದ್ದೀವಿ, ಬಟ್ ನನ್ನ ಗುರುಗಳು ಬೇರೆ ಬೇರೆ ಮಾಡ್ತಾರೆ. ಈ ಬೆರಳನ್ನ ಇದರಲ್ಲಿ ನುಡಿಸ್ತಾರೆ, ಆಮೇಲೆ ಈ ತರ ಬೇರೆ ಬೇರೆ ಸಪ್ತಗಳು ಈ ಮಾನ ಮದುರೈ ಘಟದಲ್ಲಿ ನನ್ನ ಗುರುಗಳಿಂದ ನಾನು ಕಲಿತಿರೋದು. ದೇವನಹಳ್ಳಿ ಘಟ ನುಡಿಸೋರು ನೋಡಿದ್ದಾಗ ಅವರು ರಿಂಗ್ ಇಟ್ಕೊಂಡು ಈ ಥರ ರಿಂಗ್ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನುಡಿಸ್ತಾರೆ. ಅದೇ ನಾನು ಹೇಳಿದ ಪ್ರಕಾರ ಒಂದೊಂದು ವಾದ್ಯಗಳಿಗೂ ಅದನ್ನು ಒಂದು ಶೈಲಿ ಇದೆ. ಅದರಲ್ಲಿ ಹೇಗೆ ನುಡಿಸ್ಬೇಕು, ಅದು ಹೇಗೆ ನಮ್ಮ ಇದರಲ್ಲಿ ಇಟ್ಕೋಬೇಕು, ಆ ವಾದ್ಯವನ್ನು ಹೆಂಗೆ ಇಟ್ಕೋಬೇಕು ಅಂತಹ ಬೇರೆ ಬೇರೆ ವಿದ್ಯಾಸಗಳು ಬರುತ್ತೆ. ತಯಾರಿ ಮಾಡುವ ರೀತಿಗೆ ತಕ್ಕಂತೆ ಆ ವಾದ್ಯಗಳಲ್ಲಿ ನುಡಿಸುವ ಶೈಲಿ, ಕಲಿಸುವ ಶೈಲಿ, ಅದನ್ನು ಇಟ್ಕೊಳ್ಳುವ ಶೈಲಿ, ಅದರ ನಾದ, ಇದೆಲ್ಲವೂ ವ್ಯತ್ಯಾಸವಾಗುತ್ತೆ. ನುಡಿಸಣಿಗೆಯಲ್ಲಿ ಪ್ರತಿಯೊಂದು ಅಕ್ಷರದ ಸೂಕ್ಷ್ಮತೆ ಕೂಡ ಬೇರೆಯಾಗುತ್ತೆ. ಮಾನಮದುರೈ ಘಟದಲ್ಲಿ ತುಂಬ ಸೂಕ್ತವಾಗಿ ಸೊಲ್ಕಟ್ಟುಗಳನ್ನು ನುಡಿಸಬಹುದು. ಮಾನಮದುರೈ ಘಟದಲ್ಲಿ ನಾದ ಬರೋದು ಸ್ವಲ್ಪ ಕಷ್ಟವಾದರೂ ಕೂಡ ಕಲಾವಿದರು ಇದನ್ನು ಇಷ್ಟಪಡ್ತಾರೆ. ದೇವನಹಳ್ಳಿ ಮತ್ತು ಚೆನ್ನೈ ವಾದ್ಯಗಳು ತುಂಬ ಲೈಟ್ ವೈಟ್ ಆಗಿ ಇರುತ್ತೆ, ಮುಟ್ಟಿದ ತಕ್ಷಣ ನಾದ ಬರುತ್ತೆ. ಈ ವಾದ್ಯಗಳ ಶೇಪಿಂದ ಅದರ ನುಡಿಸುವ ಶೈಲಿ ಬರುತ್ತೆ. ಈಗ ಮಾನಮದುರೈ ಬಗ್ಗೆ ಒಂದು ಕಿರು ಪರಿಚಯ. ಮಾನ ಮದುರೈ ಅನ್ನೋ ಊರು ಮದುರೈಯಿಂದ ಒಂದು 45 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಇದರ ಮುಂದಿನ ಹೆಸರು ವಾನರ ವೀರ ಮಾಮದುರೈ ಅಂತ, ಆಮೇಲೆ ಇದು ಮಾನ ಮದುರೈ ಅಂತ ಹೇಳುತ್ತಾರೆ. ಇದನ್ನ ತಯಾರಿ ಮಾಡುವ ಕಲಾವಿದರಿಗೆ ಯಾವ ರೀತಿ ನಾದ ಬರಬೇಕು ಅನ್ನೋದು ಗೊತ್ತಿರುತ್ತೆ. ಅಂದರೆ ಎಷ್ಟು ಅಳತೆಯಲ್ಲಿ ಮಣ್ಣು ಮತ್ತು ಮರಳು ಸೇರಿಸಿದರೆ ಯಾವ ರೀತಿ ನಾದ ಬರುತ್ತೆ, ಅದೇ ರೀತಿ ಸುತ್ತಳತೆ ಎಷ್ಟು ಇರಬೇಕು, ಎಷ್ಟು ಡಯಾಮೀಟ್ರಲ್ಲಿ ಅದರ ಬಾಯಿನ ಭಾಗ ಮತ್ತು ಕೆಳಗಡೆ ಇರುವ ಭಾಗ ಇರಬೇಕು ಎನ್ನುವುದು ಅವರಿಗೆ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ತಯಾರಿಸುವ ವಿಧಾನಕ್ಕೂ ಮಾನಮದುರೈ ಬಾಣಿಗೂ ಶ್ರುತಿ ಶುದ್ಧವಾಗಿ ಬರುವ ನಾದಕ್ಕೂ ಮಾನಮದುರೈನಲ್ಲಿ ಸಿಗುವ ಮಣ್ಣೇ ಕಾರಣ. ಒಂದು ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಅದರ ಪಾಟರಿ ಟ್ರೆಡಿಷನನ್ನು ಅಧ್ಯಯನ ಮಾಡಿದರೆ ಸಾಕು. ಸುಮಾರು 100 ವರ್ಷಗಳಿಗೆ ಹಿಂದೆ ಕುಂಬಾರರು ಮಾನಮದುರೈಗೆ ಬಂದು ನೆಲೆಸಿದರು. ಇವುಗಳಲ್ಲಿ ಒಂದು ಕುಟುಂಬ ಮಾತ್ರ ಘಟವನ್ನು ತಯಾರಿಸ್ತಾ ಇದೆ. ಉಲಗ ವೇಳಾಳರ್ ಎಂಬವರು ಸಂಗೀತ ಪ್ರಿಯರು, ಭಜನೆ ಹಾಡುಗಳಿಗೆ ಪಾನೆ ತಾಳು ನುಡಿಸಿದ್ದಾರೆ. ಇದನ್ನು ಒಂದು ವಾದ್ಯವಾಗಿ ಮಾಡಬೇಕು ಅನ್ನೋ ಆಸೆಯಿಂದ
ಮೊದಲು ಗಡ ತಯಾರಿಕೆಯನ್ನ ಶುರು ಮಾಡಿದರು. ಮುಂದೆ ಗಡವಾದ್ಯ ಮುಖ್ಯವಾದ ವಾದ್ಯವಾಗಿ ಬೆಳೆದು ಸಿನಿಮಾ ಸಂಗೀತದಲ್ಲಿ ಪ್ರಸಿದ್ಧವಾಗಿತ್ತು. ಈ ರೀತಿ ಬೇರೆ ಬೇರೆ ಕೃತಿಗಳಲ್ಲಿ ಗಡ ತಯಾರಿ ಮಾಡಕ್ಕೆ ಶುರು ಮಾಡಿದರು. ಉಳಗ ವೇಳಾಳರ್, ಶ್ರೀ ವೆಳ್ಳೆಸ್ವಾಮಿ, ಶ್ರೀ ಕೇಶವನ್, ಶ್ರೀಮತಿ ಮೀನಾಕ್ಷಿ ಅಮ್ಮಾಳ್, ಶ್ರೀ ಆಂಡವನ್, ಶ್ರೀ ರಮೇಶ್, ಹೀಗೆ ನಾಲ್ಕು ತಲೆಮಾರಿದ್ದ ಈ ಕುಟುಂಬದವರು ಗಡ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಗಡವನ್ನು ಹುಡುಕಿಕೊಂಡು ಬಂದ ಕಲಾವಿದರಿಗೆ ಇಲ್ಲ ಅಂತ ಹೇಳಬಾರದು ಅನ್ನುವ ವಿಷಾದ ಹೃದಯದಿಂದ ಇವರು ಈ ಕಾರ್ಯವನ್ನು ಮಾಡುತ್ತಲೇ ಬಂದಿದ್ದಾರೆ. ಈಗ ಐದನೇ ತಲೆಮಾರಿನಲ್ಲಿ ಶ್ರೀ ಗೋಪಾಲ್, ಶ್ರೀ ಹರಿ ಕುಮಾರಿ, ನಿತ್ಯಾ ಕುಮಾರಿ ಹರಿಣಿ ಇವರು ಈ ಕೆಲಸವನ್ನು ಮುಂದುವರಿಸಿದ್ದಾರೆ. ನನ್ನ ಗುರುಗಳು ಶ್ರೀ ಟಿ ಆರ್ ಹರಿಹರ ಶರ್ಮ ಅವರು ಹೇಳಿದ ಮಾತು ಇನ್ನೂ ನನ್ನ ಮನಸ್ಸಿನಲ್ಲಿ ಇದೆ. ತಂಬೂರಿ ಶ್ರುತಿಯೊಂದಿಗೆ ಶುದ್ಧವಾಗಿ ಶ್ರುತಿ ಸೇರುವ ವಾದ್ಯ ಇದ್ದರೆ ಅಂದಿನ ಕಚೇರಿ ಚೆನ್ನಾಗಿ ನಡೆಯುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ. ಆ ಥರ ನಾದರಿ ಇರುವ ವಾದ್ಯ ಮಾನ ಮದುರೈ ಘಟ. ದೇವನಹಳ್ಳಿ ಮತ್ತು ಚೆನ್ನೈ ಮತ್ತು ಮಾನ ಮದುರೈ ಮೂರು ಜಾಗಗಳಲ್ಲಿ ಒಂದೇ ಕುಟುಂಬದವರೇ ಇದನ್ನು ತಯಾರಿ ಮಾಡುತ್ತಾ ಇರುವುದು ಒಂದು ವಿಶೇಷ. ಇದನ್ನು ತಯಾರಿ ಮಾಡುವ ವಿಧಾನಗಳಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ಮೊದಲು ಕೈಯಲ್ಲಿ ಮಾಡುತ್ತಾ ಇದ್ದರು, ಈಗ ಎಲೆಕ್ಟ್ರಿಕ್ ವೀಲ್ ಮತ್ತು ಎಲೆಕ್ಟ್ರಿಕ್ ಟಿನ್ ಕೂಡ ಬಂದಿದೆ. ಈ ವಾದ್ಯದಲ್ಲಿ ಶ್ರುತಿ ಮಾಡೋದು ಅನ್ನೋದು ತುಂಬ ಕಷ್ಟವಾದ ಒಂದು ಕೆಲಸ. ಶ್ರುತಿ ಜಾಸ್ತಿ ಮಾಡೋದು ಮತ್ತು ಶ್ರುತಿ ಕಮ್ಮಿ ಮಾಡೋದು ಅನ್ನೋದು ಆ ಥರ ಒಂದು ನೆನಪೇ ಆ ಕಾಲದಲ್ಲಿ ನಮಗೆ ಎಲ್ಲ ಬಂದೇ ಇಲ್ಲ. ಶ್ರುತಿ ಕಡಿಮೆ ಮಾಡಬೇಕಾದ್ರೆ ಏನೋ ಸ್ವಲ್ಪ ನೀರು ಹಾಕ್ಬೋದು ಅಥವಾ ಒಳಗಡೆ ಕ್ಲೇ ಇಡ್ಬೋದು. ಈಗ ಶ್ರುತಿ ಜಾಸ್ತಿ ಮಾಡೋಕ್ಕೆ ಒಳಗಡೆ ಏನೋ ಅರಲ್ಡೆಂಟ್ ಮಾಡ್ತೀವಿ. ಶ್ರೀ ರಮೇಶ್ ಅನ್ನೋರು ಇದಕ್ಕೋಸ್ಕರ ಒಂದು ಆಯಿಲ್ ತಯಾರಿಸಿದ್ದಾರೆ. ಇದನ್ನು ವಾದ್ಯ ಮೇಲೆ ಹಚ್ಚಿದರೆ ಶ್ರುತಿ ಸ್ವಲ್ಪ ಜಾಸ್ತಿಯಾಗುತ್ತೆ. ಮಾನಮದುರಿನಲ್ಲಿ ಇರುವ ಬೈವಿ ನದಿಯಲ್ಲಿ ಸಿಕ್ಕುವ ಮಣ್ಣು ಹಾಗೂ ಸುತ್ತಲೂ ಇರುವ ಕೆಲವು ಹಳ್ಳಿಗಳಿಂದ ಸಿಕ್ಕುವ ಮಣ್ಣಿನಿಂದ ಗಡ ತಯಾರಿಸ್ತಾರೆ. ಶೈಗಳತ್ತು, ಸುಂದರ ನಡಪ್ಪು, ಕರಂದಂಕುಳಂ, ಮಂಜಿಕುಳಂ, ನೆಡುಂಕುಳಂ, ಕೀಳ ಮೇಲ್ಕುಡಿ, ಸೆಂಗೋಟ್ಟೈ, ಪಣಿಕ್ಕನೇಂದಲ್ ಈ ಪ್ರದೇಶಗಳಿಂದ ಮಣ್ಣು ತರ್ತಾರೆ. ಇದರಲ್ಲಿ ನ್ಯಾಚುರಲ್ ಆಗಿ ಕಬ್ಬಿಣದ ಅಂಶ ಹೆಚ್ಚಾಗಿ ಇರುವುದರಿಂದ ಇದರಲ್ಲಿ ತಯಾರಿಸುವ ಘಟ ಕೂಡ ನಾದಯುಕ್ತವಾಗಿ ಇರುತ್ತದೆ. ಈಗ ತಯಾರಿ ಮಾಡುವ ಬಗ್ಗೆ ಒಂದು ವಿಡಿಯೋ ನೋಡಬಹುದು. ಸ್ವಲ್ಪ ಲೈಟ್ಸ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. Thank you.
ಈ ಥರ ಒಂದು ಮರದ ಸುತ್ತಿಯಿಂದ ಮಾಡೋದು ತುಂಬ ಕಷ್ಟವಾದ ಒಂದು ಕೆಲಸ. ಇದನ್ನು ಹೆಂಗಸರು ಮಾಡ್ತಾರೆ. ಇವರಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈಗ ಇವರು ನಮ್ಮಲ್ಲಿ ಇರೋದಿಲ್ಲ. ಒಂದು 5 ತಿಂಗಳು ಮುಂಚೆ ಡಾಕ್ಯುಮೆಂಟೇಷನ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಮಾಡಿದ್ದ ನನ್ನ ಶಿಷ್ಯ ಸುಮನ ಚಂದ್ರಶೇಖರ್ಗು. ಇದನ್ನ ಮಾಡಿಕೊಟ್ಟ ಪ್ರಕೃತಿ ಪಿ ಕುಮಾರ್ ಅವರಿಗೂ ನನ್ನ ಧನ್ಯವಾದಗಳು. ಈ ಡಾಕ್ಯುಮೆಂಟೇಷನ್ ಅನ್ನ 5 ನಿಮಿಷಕ್ಕೆ ಎಡಿಟ್ ಮಾಡಿ ಕೊಟ್ಟಿದ್ದ ಗಣೇಶ್ ಮೂರ್ತಿಗೆ ಒಂದು ನದಿ ಹರಿಯುವಾಗ ತನ್ನ ಜೊತೆಗೆ ಮಿನರಲ್ಸ್ ತನ್ನ ಅನೇಕ ಸತ್ವಗಳನ್ನು ತೆಗೆದುಕೊಂಡು ಬರುತ್ತೆ. ಅದೇ ರೀತಿ ಸಂಗೀತ ಪರಂಪರೆ ಕೂಡ ನಮ್ಮ ಪೂರ್ವಜರು ನಡೆದ ದಾರಿ ನಮಗೆ ಶಕ್ತಿಯನ್ನು ನೀಡುತ್ತಾ ಇದೆ. ಅದೇ ಶಕ್ತಿಯಿಂದ ಮುಂದೆ ಬಂದಿರುವ ಕಲಾವಿದರು ಹೊಸ ಕಲ್ಪನೆಗಳನ್ನು, ಹೊಸ ದಾರಿಗಳನ್ನು, ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಸುಮಾರು 100-150 ವರ್ಷಗಳಿಂದ ಗಡ ಕಲಾವಿದರು ಈ ಕಲೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಮಾನಾ ಮದುರೈ ಬಾಣಿಯಲ್ಲಿ ನುಡಿಸಿರುವ ಕಲಾವಿದರು ಬಹಳಷ್ಟು. ನನ್ನ ಗುರುಗಳಾದ ಶ್ರೀ ವಿಕು ವಿನಾಯಕರಾಮ್ ಅವರು ತಮ್ಮ ಇಂದಿನವರ ಮಾಡಿದ ಪ್ರಯೋಗಗಳಿಗೆ ತಮ್ಮದೇ ವಿಶಿಷ್ಟವಾದ ಶೈಲಿಯನ್ನು ಬೆರೆಸಿ ಒಂದು ಹೊಸ ಬಾಣಿಯನ್ನೇ ಸೃಷ್ಟಿ ಮಾಡಿದ್ದಾರೆ. ಹಾಗೆಯೇ ತಮ್ಮ ಅನೇಕ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದಾರೆ.